ಅಭಿನಯ ಭಾರತಿ ಮುಖಪುಸ್ತಕದ ಎಲ್ಲ ಸ್ನೇಹಿತರೇ ಅಭಿಮಾನಿಗಳೇ ಹಿತೈಷಿಗಳೇ ವಾಚಕರೇ ಶ್ರೋತೃಗಳೇ ನಿಮಗೆ ಶುಕ್ರವಾರದ ಸ್ವಾಗತ ಶುಭ ಮುಂಜಾವ ಮುಂಜಾನೆಯ ಅಲ್ಪೋಪಹಾರ ಅಭಿನಯ ಭಾರತೀಯ ಕಾರ್ಯಕ್ರಮದ ಜೊತೆ ಈ ಶೀರ್ಷಿಕೆ ಅಡಿಯಲ್ಲಿ ಬರ್ತಾ ಇರುವಂಥ ಅದು ಎಂದಿನಿಂದ ಜನವರಿ 1, 2021 ಸತತವಾಗಿ ದಿನಾಲೂ ಮುಂಜಾನೆ ಬರ್ತಾ ಇರುವ ಕಲರ್ಸ್ ಆಫ್ ದ ಥಿಯೇಟರ್ ಆರ್ ರಂಗಭೂಮಿಯ ರಂಗುಗಳು ಈ ಕಾರ್ಯಕ್ರಮದಲ್ಲಿ ಇಂದಿನಿಂದ ಶ್ರೀಮತಿ ಸುನಂದ ಕಡಮೆ ಅವರಿಂದ ನಾಟಕಗಳ ಬಗ್ಗೆ ನಾಟಕದಲ್ಲಿ ಅವರು ಲೈಕ್ ಮಾಡಿದಂತಹ ಕೊಟೇಷನ್ಸ್ಗಳ ಬಗ್ಗೆ ಅಂದರೆ ಡೈಲಾಗದ ಬಗ್ಗೆ ಸಂಭಾಷಣೆಯ ಬಗ್ಗೆ ತಮ್ಮದೇ ಆದ ಒಂದು ಇಂಟರ್ಪ್ರಿಟೇಷನ್ನ ಮಾಡ್ತಾ ಹೀಗೂ ಉಂಟೆ ಅಂದರೆ ಒಂದು ವ್ಯಕ್ತಿತ್ವದ ಒಂದು ಪಾತ್ರದ ಪರಿಚಯವನ್ನು ಹೀಗೂ ಮಾಡಬಹುದಾ, ನಾಟಕಕಾರನ ಪರಿಚಯವನ್ನು ಮಾಡಬಹುದಾ, ನಾಟಕದ ಅಂತರಾಳವನ್ನು ಹೇಗೆ ಬಿಚ್ಚಿಡಬಹುದು ಅನ್ನೋದನ್ನು ಶ್ರೀಮತಿ ಸುನಂದ ಕಡಿಮೆ ಅವರು ತೋರಿಸಿಕೊಡುವವರಿದ್ದಾರೆ, ಕೊಟ್ಟಾರೆ ಈಗಾಗಲೇ. ಸ್ನೇಹಿತರೆ, ಈ ಕಲರ್ಸ್ ಆಫ್ ದ ಥಿಯೇಟರ್ ರಂಗಭೂಮಿಯ ರಂಗುಗಳು ಅನ್ನುವುದು ಈ 365 ದಿನಗಳ ಒಂದು ಕಲ್ಪನೆ ಏನದಲ್ಲ, ಇದು ನನಗೆ ತಿಳಿದ ಮಟ್ಟಿಗೆ ಕನ್ನಡದ ರಂಗಭೂಮಿಯ ಮತ್ತು ಸರಸ್ವತ ಲೋಕದಲ್ಲಿ ಇದೊಂದು ಹೊಸ ರೀತಿಯ ವಿಮರ್ಶೆ ಅಂತ ಅನ್ನಬಹುದು. ವಿಮರ್ಶೆ ಅಷ್ಟೇ ಅಲ್ಲ, ವ್ಯಕ್ತಿತ್ವದ ವಿಶ್ಲೇಷಣೆ, ಪಾತ್ರಗಳ ವಿಶ್ಲೇಷಣೆ ಅಂತ. ಆ ಪಾತ್ರಗಳ ವಿಶ್ಲೇಷಣೆ ಲೇಖಕ ಕಂಡದ್ದರಕ್ಕಿಂತ ಹೆಚ್ಚಿಗೆ ಇರಬಹುದು, ಕಡಿಮೆ ಇರಬಹುದು. ನಿರ್ದೇಶಕ ಕಾಣುವಂತಹ ಪಾತ್ರ ಅದು ಬೇರೆಯೇ ಇರ್ತದೆ. ಆವಾಗ ಸಮಷ್ಟಿಯಲ್ಲಿ ಆ ನಾಟಕವನ್ನು ನೋಡ್ತಾ ಇರುವ ಎಲ್ಲ ಪ್ರೇಕ್ಷಕರೂ ಸಹಿತ ತಮ್ಮದೇ ಆದ ಅರ್ಥ ಪರಿಕಲ್ಪನೆಗಳನ್ನು ಮಾಡಿಕೊಳ್ಳಲು ಸಾಧ್ಯ. ಆದರೆ ಇವುಗಳ ಮಧ್ಯೆ ನಿಜವಾದ ನಟ ಒಬ್ಬ, ನಟಿ ಒಬ್ಬ ತನ್ನ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಆ ಪಾತ್ರ ಅಭಿವ್ಯಕ್ತಿಸುವ ವ್ಯಕ್ತಿತ್ವಕ್ಕೆ ಅನುಗುಣವಾಗಿ ಅವುಗಳನ್ನು ಅರ್ಥ ಮಾಡಿಕೊಂಡು ಎಲ್ಲೆಲ್ಲಿ ಅವನಿಗೆ ಸಮೀಪವಾಗಿ ಇರುವಂತೆ ಅವನು ನಟನೆಯನ್ನು ಆರಂಭವನ್ನು ಮಾಡಿದರೆ, ಧ್ವನಿಯನ್ನು ಆ ರೀತಿ ಉಪಯೋಗ ಮಾಡಿದರೆ ಅದೊಂದು ವಿಶಿಷ್ಟವಾದ ರಂಗಕೃತಿ ಆಗುವುದರಲ್ಲಿ ಸಂಶಯವೇ ಇಲ್ಲ ಸ್ನೇಹಿತರೆ. ಹೀಗಾಗಿ ನಮ್ಮ ಇಲ್ಲಿಯವರೆಗೆ ಆಗಿರುವಂತಹ 227 ಎಪಿಸೋಡ್ಗಳು ಅಂತ ನಾವು ಏನು ಹೇಳ್ತೀವಿ, ಇವು ಎಲ್ಲವೂ ಸಹಿತ ಒಂದೊಂದು ರೀತಿಯಿಂದ ಸಂಗ್ರಹ್ಯವಾದದ್ದು. ಇದನ್ನು ಒಂದು ರೀತಿಯಿಂದ ನಟನೆಯನ್ನು ಕಲಿಬೇಕು ಅನ್ನೋರು, ನಿರ್ದೇಶನವನ್ನು ಮಾಡಬೇಕು ಅನ್ನೋರು ಮತ್ತು ಪತ್ರಿಕೆಗಳಲ್ಲಿ ರಂಗ ವಿಮರ್ಶೆಗಳನ್ನು ಬರೀಬೇಕು ಅನ್ನುವಂಥವರು ಎಲ್ಲರೂ ಸಹಿತ ನೋಡಬಹುದಾದಂತಹ, ಕೇಳಬಹುದಾದಂತಹ, ಓದಬಹುದಾದಂತಹ ಒಂದು ಕಾರ್ಯಕ್ರಮ ರಂಗಭೂಮಿಯ ರಂಗುಗಳು. ಹೀಗಾಗಿ ಇವತ್ತು ಶ್ರೀಮತಿ ಸುನಂದ ಕಡಿಮೆ ಅವರಿಂದ ಕೇಳಿದ್ರಿ ವಿವೇಕ್ ಶಾನ್ಭೋಗ್ ಅವರ ಒಂದು ಕೃತಿಯ ಬಗ್ಗೆ. ಈ ವಿವೇಕ್ ಶಾನ್ಭೋಗ್ ಅವರ ಈ ನಾಟಕ ಇನ್ನೂ ಹೆಚ್ಚು ಜನಪ್ರಿಯಗೊಳ್ಳಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ಇನ್ನು ಹೆಚ್ಚು ಹೆಚ್ಚು ನಾಟಕ ತಂಡಗಳು ಮಾಡಲಿಕ್ಕೆ ಮುಂದೆ ಬರಬೇಕು ಅನ್ನೋ ಕಾರಣವೂ ಒಂದು. ನಾಟಕ ತಂಡಗಳು ನಾಟಕ ಮಾಡೋದು ಅಂದುಕೊಳ್ಳೆ ಪಟ್ನೆ ನಮಗೆ ನೆನಪಾಗ್ತದೆ. ಅಭಿನಯ ಭಾರತಿ ಸೆಪ್ಟೆಂಬರ್ 1 ಧಾರವಾಡದ ರಂಗಾಯಣದ ಒಂದು ಕ್ಯಾಂಪಸ್ನಲ್ಲಿ ಇರುವಂಥ ಸಂಸ್ಕೃತಿ ಸಮುಚ್ಚಯ ಅನ್ನುವ ಚಿಕ್ಕದಾದ ಥಿಯೇಟರ್ನಲ್ಲಿ ಚೊಕ್ಕದಾಗಿ ಬಹಳ ಅಕ್ಕರೆಯಿಂದ ಮಾಡ್ತಾ ಇರುವಂತಹ ನಾಟಕೋತ್ಸವ ರಂಗವರ್ಷ. ಈ ರಂಗವರ್ಷದಲ್ಲಿ 4 ತಂಡಗಳು ನೋಡಲಿಕ್ಕೆ ಅನಿಸಿದರವು ಸಹಿತ ಅವು ಒಂದು ರೀತಿಯಿಂದ ಹೋಮೋಜೀನಿಯಸ್, ಅಂದರೆ ಅಭಿನಯ ಭಾರತೀಯ ಆಶ್ರಯದ ಅಡಿಯಲ್ಲಿ ಈ 4 ನಾಟಕಗಳ ಪ್ರದರ್ಶನ ಉತ್ಸವ ರಂಗವರ್ಷ ಅಂತ ನಡೀತಾ ಇದೆ. ರಂಗವರ್ಷ ಅಂತ ನಾವು ಯಾಕೆ ಹೆಸರು ಕೊಟ್ಟಿವಿ ಅಂತಂದ್ರೆ, ಬಹಳ ಸುದೀರ್ಘವಾದ ಲಾಕ್ಡೌನ್ ನಂತರ ಈಗ ರಂಗಭೂಮಿ ತೆಗಿಲೋ ಬ್ಯಾಡೋ ಅಂತ
ಸ್ಥಗಿತ ಇರುವ ಒಂದು ಸನ್ನಿವೇಶದಲ್ಲಿ ಆ ಕೊರೋನಾ ಮತ್ತೆ ಮರುಕಳಿಸದಿರಲಿ ಅನ್ನುವ ಒಂದು ಪ್ರಾರ್ಥನೆಯೊಂದಿಗೆ ಹೊಸ ಈ ವರ್ಷದಲ್ಲಿ ರಂಗ ವರ್ಷವಾಗಲಿ ಕಾಯಕ ವರ್ಷ ಅಂತ ಸರ್ಕಾರ ಜಾಹೀರಾತು ಪಡಿಸಿದೆ ಅಭಿನಯ ಭಾರತಿ ಹೇಳೋದು ಈ ನೆವದಿಂದ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದ ತುಂಬ ನಾಟಕಗಳು ಪ್ರದರ್ಶನಗಳು ಬೇರೆ ಬೇರೆ ಕಡೆ ಆಗ್ತಾ ಇರಲಿ ಅಂತ ಇನ್ನ ಇದರಲ್ಲಿ ಇರುವಂತಹ ಒಂದಿಷ್ಟು ಅಂಶಗಳು ಏನು ಅಂತಂದ್ರೆ ಸ್ನೇಹಿತರೆ ಮೂರು ತಂಡಗಳು ಈಗಾಗಲೇ ಒಂದು ಒಡಂಬಡಿಕೆಗೆ ಮಾನಸಿಕವಾಗಿ ಬಂದಿವೆ ಈ ಮೂರು ತಂಡಗಳು ಒಂದು ರಿಪರ್ಟರಿ ಗತಿ ಕೆಲಸವನ್ನು ಮಾಡಬೇಕು ಊರಿನಿಂದ ಊರಿಗೆ ಹೋಗಬೇಕು ನಾಟಕವನ್ನು ಪ್ರದರ್ಶನವನ್ನು ಮಾಡಬೇಕು ಅನ್ನುವ ಒಂದು ಮನಸ್ಸು ಇನ್ನು ಹೇಗೆ ಮಾಡೋದು ಏನು ಮಾಡೋದು ಅನ್ನೋದು ಅದು ಸಹಿತ ನಿರ್ಧಾರವಾಗಿದೆ ಇನ್ನು ಈ ಉತ್ಸವ ಮುಗಿದ ನಂತರ ಆ ಕಾರ್ಯೋನ್ಮುಖರಾಗೋದು ಒಂದು ಬಾಕಿ ಇದೆ ಸ್ನೇಹಿತರೆ ನಿನ್ನೆಯೂ ಸಹಿತ ಡಾಕ್ಟರ್ ಕೃಷ್ಣ ಕಟ್ಟಿಯವರು ಭರತನ ನಾಟ್ಯಶಾಸ್ತ್ರವನ್ನು ವಾಚಿಸಿದರು ಇವತ್ತು ವಾಚಿಸಿದ್ದಾರೆ ಅವರು ಸುಮಾರು ನಿನ್ನೆ 25 ನಿಮಿಷಗಳ ಕಾಲ ವಾಚಿಸಿದರು ತಮ್ಮದೇ ಆದ ಟೀಕೆ ಟಿಪ್ಪಣಿಗಳೊಂದಿಗೆ ಆಮೇಲೆ ಈ ಎಲ್ಲ ನಮ್ಮ ಅಭಿನಯ ಭಾರತೀಯ ಕಾರ್ಯಕ್ರಮಗಳು ಇನ್ನು ಕೆಲವೇ ದಿನಗಳು ಅಂತ ಹೇಳಬೇಕಾ ಅಥವಾ ತಿಂಗಳುಗಳು ಅಂತ ಹೇಳಬೇಕಾ ಎಲ್ಲವೂ ಯೂಟ್ಯೂಬ್ನಲ್ಲಿ ಬರ್ತವೆ ಅದಕ್ಕೆ ನಮಗೆ ಜೊತೆಯಲ್ಲಿ ನಡೆಯುವವರು ಕೈ ಕೂಡಿಸಿದವರು SHLR ಟೆಕ್ನೋಸಾಫ್ಟ್ ಲಿಮಿಟೆಡ್ ಅನ್ನುವ ಸಂಸ್ಥೆ ಬೆಂಗಳೂರು ಬೇಸ್ಡು ಆದರೆ ಬೆಂಗಳೂರಿನಲ್ಲಿಯೇ ಉತ್ತರ ಕರ್ನಾಟಕದವರು ಮಾಡಿದಂಥ ಇದು ಸಂಸ್ಥೆ ಅದು ಸಾಫ್ಟ್ವೇರ್ ಸಂಸ್ಥೆ ಹೀಗಾಗಿ ಯೂಟ್ಯೂಬ್ ಆಗಲಿ ಮತ್ತು ಅದರ ವ್ಯವಸ್ಥತೆ ಅಂದರೆ ಮ್ಯಾನೇಜ್ಮೆಂಟ್ ಆಗಲಿ ಮತ್ತು ಪ್ರಚಾರವನ್ನಾಗಲಿ ಅದಕ್ಕೆ ಬೇಕಾಗುವಂತಹ ಏನು ತಂತ್ರಜ್ಞಾನದ ಒಂದು ಸೌಕರ್ಯಗಳು ಇವೆ ಈ SHLR ಟೆಕ್ನೋಸಾಫ್ಟ್ ಅನ್ನುವ ಒಂದು ಕಂಪನಿ ನಮ್ಮ ಜೊತೆ ಇದೆ ಇದಕ್ಕಾಗಿ ಇವೆಲ್ಲ ಕಾರ್ಯಕ್ರಮಗಳು ಈಗಾಗಲೇ SHLR ಜೊತೆ ಒಂದು ಒಪ್ಪಂದದ ಮೇರೆಗೆ ಆಗ್ತಾ ಇವೆ ಅದು ಸಂಪೂರ್ಣವಾಗಿ ಆದಾಗ ನಮ್ಮ ಅಭಿನಯ ಭಾರತೀಯ ಯೂಟ್ಯೂಬ್ ಚಾನಲ್ ಲಾಂಚ್ ಆಗ್ತದೆ ನಂತರ ಎಲ್ಲ ಒಂದು ಆದ ಹಾಗೆ ಅದು ಆಗ್ತದೆ ಯಾಕೆ ಅಂತಂದರೆ ಈಗಾಗಲೇ ನಾವು ಅವು ಯಾವ ಹೆಚ್ಚಿನ ಯೋಜನೆಗಳು ಹೆಚ್ಚಿನ ಕನಸುಗಳು ಇದ್ದವು ಆ ಮಾತು ಬೇರೆ ಆದರೆ ಯೋಜನೆಗಳು ಇದ್ದಾಗ ನಮ್ಮ ಪಾಡಿಗೆ ನಾವು ಓಡ್ತಾ ಇದ್ವಿ ಇವತ್ತು ಎಷ್ಟಾಗಿದೆ ಅಂದರೆ ಸುಮಾರು 200 ಹೆಚ್ಚು ಉಪನ್ಯಾಸಗಳು ಸಂಗ್ರಹ್ಯವಾದ ಉಪನ್ಯಾಸಗಳು ನಂತರ ವಾಚನ ಕಾರ್ಯಕ್ರಮಗಳು ಸುಮಾರು 30 ನಾಟಕಗಳ ವಾಚನ ಅಷ್ಟೇ ಅಲ್ಲ ಭರತನ ನಾಟ್ಯಶಾಸ್ತ್ರದ ವಾಚನ ಆಮೇಲೆ ಗಿರ್ಮಿಟ್ ಚಹಾ ಇದು 12 ದಿನಗಳ ಕಾಲ ಅರ್ಧರ್ಧ ಗಂಟೆ ಹರಟೆಯ ಕಾರ್ಯಕ್ರಮ ಮತ್ತು ಏನು ಹೇಳೋದು ಇದನ್ನು ಬಿಟ್ಟು ಭರತನಾಟ್ಯಗಳು ಕಥಕ್ ನಾಟ್ಯ ನೃತ್ಯ ಕಥಕ್ಕಳಿ ಎಲ್ಲವೂ ಇದರೊಳಗೆ ಬಂದಿವೆ ಇವುಗಳನ್ನೆಲ್ಲ ಈಗ ಒಂದು ಸಮರೋಪಾದಿಯಲ್ಲಿ ಯೂಟ್ಯೂಬ್ನಲ್ಲಿ ಹಾಕುವ ಕೆಲಸ ನಡೀತಾ ಇದೆ ಕೃಪೆ SHLR ಟೆಕ್ನೋಸಾಫ್ಟ್ ನಿಮ್ಮ ಎಲ್ಲ ಸಾಫ್ಟ್ವೇರ್ ಮತ್ತು ಬ್ರಾಡ್ಕಾಸ್ಟಿಂಗ್ ಸ್ಟ್ರೀಮಿಂಗ್ ಎವ್ರಿಥಿಂಗ್ ಯು ಕ್ಯಾನ್ ಡಿಪೆಂಡ್ ಅಪಾನ್ SHLR ಟೆಕ್ನೋಸಾಫ್ಟ್ ಬೆಂಗಳೂರು ಲಿಮಿಟೆಡ್ ಅದಕ್ಕಾಗಿ ಈ SHLR ಟೆಕ್ನೋಸಾಫ್ಟ್ ಕಂಪನಿಯೊಂದಿಗೆ ನಾವು ಕೈ ಜೋಡಿಸಿದ್ದೇವೆ ಅಭಿನಯ ಭಾರತಿ ಮತ್ತು ಆ ಕೆಲಸ ಭರ್ಜರಿಯಾಗಿ ನಡೆದಿದೆ ಅದು ಯಾವಾಗ ನಮಗೆ ಒಂದು ತೋರಿಸಲಿಕ್ಕೆ ಯೋಗ್ಯ ಅನಿಸುವಷ್ಟು ಸಂಖ್ಯೆಯಲ್ಲಿ ಯೂಟ್ಯೂಬ್ಗಳು ಆಗ್ತಾವೋ ಆವಾಗ ಅದರದ ಲಾಂಚಿಂಗ್ ಕಾರ್ಯಕ್ರಮವನ್ನು ನಾವು ಬೇರೆ ಬೇರೆ ಊರುಗಳಲ್ಲಿಯೂ ಸಹಿತ ಇಟ್ಟುಕೊಳ್ಳಬೇಕು ಅನ್ನುವ ಒಂದು ಮನಸ್ಸನ್ನು ಹೊಂದಿದ್ದೇವೆ ಅಂದರೆ ಬೆಂಗಳೂರು ಮಂಗಳೂರು ಎಲ್ಲೆಲ್ಲಿ ನಮ್ಮ ಅಭಿನಯ ಭಾರತೀಯ ಶ್ರೋತೃಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಲ್ಲಿ
ಅಂತ ಇಟ್ಕೊಂಡು ಈ ನಿಯಮದಿಂದ ನಾವು ಆಯಾ ಊರುಗಳಲ್ಲಿ ಅಭಿನಯ ಭಾರತೀಯ ಹಿತೈಷಿಗಳು ಅಭಿಮಾನಿಗಳ ಜೊತೆ ಭೇಟಿಯಾಗ್ತದೆ ಮುಲಾಕಾತ್ ಆಗ್ತದೆ ಆಮೇಲೆ ಅವರಿಗೆ ಬೇಕಾದ ಕಾರ್ಯಕ್ರಮಗಳು ಆಗ್ತವೆ ಇವೆಲ್ಲವೂ ಸಹಿತ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ದೇವೆ ಇನ್ನು ನಿನ್ನೆ ಆದ ನಾಟಕ ಮುತ್ತಿನ ರಾಶಿ ಸಿಕಂದರ್ ದಂಡಿನ್ ಬಹಳ ಯಂಗ್ ಡೈರೆಕ್ಟರ್ ಮತ್ತು ಹೊಸ ಹೊಸ ಕನಸುಗಳನ್ನು ಇಟ್ಟುಕೊಂಡಂತಹ ನಿರ್ದೇಶಕ ತಮ್ಮದೇ ಆದ ರಂಗ ಸಾಮ್ರಾಟ ಅಂತ ಒಂದು ಸ್ಕೂಲನ್ನು ಆ್ಯಕ್ಟಿಂಗ್ನಲ್ಲಿ ನಡೆಸ್ತಾ ಇದ್ದಾರೆ ಅದು ಧಾರವಾಡದಲ್ಲಿ ಅನ್ನೋದು ಹೆಚ್ಚು ಖುಷಿ ಕೊಡುವಂಥ ವಿಷಯ ಇಷ್ಟೆಲ್ಲ ಜನ ಬಂದರು ಇಷ್ಟೆಲ್ಲ ಜನ ಇದ್ದರು ಏನೆಲ್ಲ ಮಾಡ್ತಿರಬೇಕಾದ್ರೆ ಇಂತಹ ಪ್ರಯತ್ನಗಳು ಆದವಾ ಅಂತ ಕೇಳಿದರೆ ಬಹುಶಃ ಇಲ್ಲ ಹಿಂದಕ್ಕೆ ಕರ್ನಾಟಕ ಕಲೋದ್ಧಾರಕ ಸಂಘದವರು ರವಿವಾರದ ನಾಟಕ ಶಾಲೆ ಅಂತ ಮಾಡ್ತಿದ್ರು ಆದರೆ ಕಾಲಕ್ರಮೇಣ ಅದು ನಿಂತು ಹೋಯಿತು ಇವು ಯಾವ ಶಾಶ್ವತವೇ ಅಂತ ಕೇಳಿದರೆ ಶಾಶ್ವತ ಯಾವುದೂ ಅಲ್ಲ ಇರುವವರೆ ತನಕ ಅವು ಹೆಚ್ಚು ಕ್ರಿಯಾಶೀಲವಾಗಿ ಇರಬೇಕು ಆದರೆ ಮುಂದೆ ಏನಾಗ್ತದೆ ಅಂತಂದರೆ ಅಲ್ಲಿ ದುಡಿಯುವಂತಹ ವ್ಯಕ್ತಿಗಳ ಮೇಲೆ ಅವರ ಪ್ಯಾಷನ್ ಮೇಲೆ ಅವರ ತಿಂಡಿಯ ಮೇಲೆ ಅವರ ಪ್ರಾಮಾಣಿಕತೆಯ ಮೇಲೆ ಅವರ ಸಚ್ಚಾರಿತ್ರಗಳ ಮೇಲೆ ಅವು ನಡೀತಾವೆ ಇಲ್ದಿದ್ರೆ ನಡೆಯೋದು ಡಿಫಿಕಲ್ಟ್ ಅದು ಈ ಮಾತು ಅಭಿನಯ ಭಾರತಿಗೂ ಅನ್ವಯಿಸ್ತದೆ ನಾವೇನು ಇದರಿಂದ ಹೊರತಾಗಿಲ್ಲ ಅದಕ್ಕಾಗಿ ನಾವು ಅಭಿನಯ ಭಾರತಿಯವರು ಪ್ರತಿಭಾವಂತ ಯುವಕರ ತಲಾಶೆಯಲ್ಲಿ ಯಾವಾಗಲೂ ಇದ್ದೇವೆ ಯಾರು ನಮ್ಮ ಜೊತೆ ಕೈ ಕೂಡಿಸಿ ನಡೀತಾರೋ ಜೊತೆ ಜೊತೆಯಲ್ಲಿ ಗಾಡಿ ಹಳಿಗಳ ಮೇಲೆ ನಾವು ಬಾಲ್ಯದ ದಿನಗಳಲ್ಲಿ ಕೈ ಕೈ ಹಿಡಿದುಕೊಂಡು ನಡೆಯುವ ಆ ಮತ್ತು ಪಡೆಯುವ ಆ ಸುಖ ಸಂತೋಷಗಳನ್ನು ಯಾರಾದರೂ ಮರೀಲಿಕ್ಕೆ ಸಾಧ್ಯವೇ ಅಂತ ಕೇಳಿದರೆ ಎಸ್ ಸಾಧ್ಯವಿಲ್ಲ ಹಾಗಾಗಿ ನಾವು ಯಾವಾಗಲೂ ಒಂದು ನಿರಂತರವಾದ ತಲಾಶೆಯಲ್ಲಿದ್ದೇವೆ ಉಳುವವನೇ ಭೂಮಿಯ ಒಡೆಯ ಅಂತಾರಲ್ಲ ಹಾಗೆ ಯಾರು ಅಭಿನಯ ಭಾರತಿಗಾಗಿ ದುಡಿತಾರೋ ಅದು ಅವರದಾಗುತ್ತದೆ ನಾವೆಲ್ಲ ಎಷ್ಟು ಮಾತ್ರ ಸರ್ ಈಗಾಗಲೇ ಒಂದು ನಮ್ಮ ಜೀವಿತಾವಧಿಯ ಹೆಚ್ಚು ಪಾಲುಗಳನ್ನು ಮುಗಿಸಿಬಿಟ್ಟಿದ್ದೇವೆ ಇನ್ನು ಮುಂಬರುವ ಯುವ ಜನಾಂಗ ಈಗೇನು ಚಿಕ್ಕವರಿದ್ದಾರೋ ಅವರು ಯಾರಾದರೂ ಮುಂದೆ ಬಂದರೆ ಎಷ್ಟೇ ವಯಸ್ಸಿನವರಿರಲಿ ಗಂಡಿರಲಿ ಹೆಣ್ಣಿರಲಿ ನಾವು ಹುಡುಕ್ತಾ ಇದ್ದೇವೆ ನಮ್ಮ ಭಾಷೆಯಲ್ಲೇ ಹೇಳೋದಾದರೆ ದರ್ಭೆ ಕಟ್ಟಿಕೊಳ್ಳುವವರನ್ನು ಈ ದರ್ಭೆ ಕಟ್ಟಿಕೊಳ್ಳೋದು ಏನದಲ್ಲ ಕರ್ತರ ಕ್ರಿಯೆ ಕೆಲವು ಜನರಿಗೆ ಮಾತ್ರ ಅರ್ಥ ಆಗ್ತದೆ ಅಂದರೆ ಎಂತೆಂಥ ಉತ್ತರಾಧಿಕಾರಿಗಳನ್ನು ಹೇಗೆ ಹುಟ್ಟುಕೊಳ್ಳೋದು ಅನ್ನೋ ಒಂದು ವಿಷಯ ಸ್ನೇಹಿತರೆ ಯಾಕೆ ಮಾತು ಹೇಳಿದೆ ಅಂದರೆ ಈ ಪ್ರಿಪೇರ್ನೆಸ್ ಫಾರ್ ದ ಫ್ಯೂಚರ್ ಅಥವಾ ಸಕ್ಸೆಷನ್ ಪ್ಲಾನಿಂಗ್ ಇದು ಬಹಳ ಮಹತ್ವ ಸಕ್ಸೆಷನ್ ಪ್ಲಾನಿಂಗ್ ಫಾರ್ ಎನಿ ಆರ್ಗನೈಸೇಷನ್ ಸಕ್ಸೆಷನ್ ಪ್ಲಾನಿಂಗ್ ಫಾರ್ ಎನಿ ಫ್ಯಾಮಿಲಿ ಸಕ್ಸೆಷನ್ ಪ್ಲಾನಿಂಗ್ ಫಾರ್ ಎನಿ ಇಂಡಸ್ಟ್ರಿ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಇವುಗಳಲ್ಲಿ ಎಷ್ಟು ಆಗಬಹುದು ಆಗಲಿಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಬಿಕಾಸ್ ದೀಸ್ ಆರ್ ಸರ್ಟನ್ ಥಿಂಗ್ಸ್ ಬಿಯಾಂಡ್ ಅವರ್ ಕಂಟ್ರೋಲ್ ನಾವು ಇಗೋಗಳನ್ನು ಬಿಟ್ಟು ಮುಂದೆ ಯಾವಾಗ ಹೋಗ್ತೀವೋ ಆವಾಗ ಸಾಧ್ಯ ಅಂತ ಅನ್ನಿಸ್ತದೆ ಅದಕ್ಕಾಗಿ ಅಭಿನಯ ಭಾರತಿ ಯಾವಾಗಲೂ ಪ್ರತಿಭೆಗಳನ್ನು ಹುಡುಕ್ತಾ ಇದೆ ಸ್ನೇಹಿತರೆ ಇವತ್ತು ನಿನ್ನೆ ಮುತ್ತಿನ ರಾಶಿ ಅನ್ನುವ ನಗೆ ನಾಟಕ ಮಕ್ಕಳಿಂದ ಮಾಡಿದ್ದು ಮಕ್ಕಳಿಂದ ದೊಡ್ಡವರಿಗಾಗಿ ಮಾಡಿದ ನಾಟಕ ಇದು ಒಂಥರ ಮಿಕ್ಸ್ಡ್ ಒಪಿನಿಯನ್ ಇತ್ತು ಒಂದನೇ ದಿವಸ ಬಹಳ ಗಂಭೀರವಾದ ಸ್ಟ್ರೇಟ್ ಫಾರ್ವರ್ಡ್ ಆದ ಮೈಥಲಾಜಿಕಲ್ ಡ್ರಾಮಾ ಇತ್ತು ಅದು ಮುಟ್ಟಿದ ಬಗೆ ಒಂದು ರೀತಿಯದು ನಿನ್ನೆದು ಹಾಸ್ಯ ರಸಾಯನ ನೀವು ಹಾಸ್ಯ ಅಂದ ಕೂಡಲೇ ಅದು ಯಾವುದೇ ಸ್ತರದಿಂದ ಬರ್ತದೆ ಮಕ್ಕಳಿಂದ ಬರುವ ಹಾಸ್ಯ ಮಕ್ಕಳು ದೊಡ್ಡವರಾಗಿ ಮಾಡಿದ ಹಾಸ್ಯ ದೊಡ್ಡವರು ಮಕ್ಕಳಿಗಾಗಿ ಮಾಡುವ ಬಫುನ್ಗಿರಿಯ ಹಾಸ್ಯ ಹೀಗೆ ಇದಕ್ಕೆ 108 ಇಂಟರ್ಪ್ರಿಟೇಷನ್ಗಳನ್ನು ಕೊಡಬಹುದು ಆದರೆ ನಿನ್ನೆ ಬಂದದ್ದು ಮಾತ್ರ ನಿನ್ನ ಎರಡು ಅನುಭವಗಳನ್ನು ಹೇಳಿ ನನ್ನ ಥಿಯೇಟರ್ ನ್ಯೂಸ್ ಆ್ಯಂಡ್ ವ್ಯೂಸ್ ಮುಗಿಸ್ತೇನೆ ಒಂದನೇ ದಿವಸ ನಾವು ಡೀಸೆಲ್ ಜನರೇಟರಿಗೆ ದುಡ್ಡು ಕೊಟ್ಟಾಗಲೂ ಸಹಿತ ಕೈ ಕೊಟ್ಟಿತು ಫ್ಯೂಸ್ ಹೋಯಿತು ಏನು ಮಾಡಬೇಕು ನಾಟಕ ಒಂದು ಥರದ ಕ್ಲೈಮ್ಯಾಕ್ಸ್ ಇದ್ದಾಗ ನಮ್ಮ ಅಭಿನಯ ಭಾರತೀಯ ನಟವೃಂದ ಅಧೀರರಾಗಲಿಲ್ಲ ಮತ್ತೆ ಮುಂದುವರಿಸಿದರು ಆದರೆ ಥ್ಯಾಂಕ್ಸ್ ಟು ಆಲ್ ದಟ್ ಆಡಿಯನ್ಸ್ ಆ ಪ್ರೇಕ್ಷಕರಿಗೆಲ್ಲ ನಾವು ಸಲಾಮನ್ನು ಹೊಡಿಲೇಬೇಕು ಯಾಕಂದ್ರೆ
ಅವರು ಒಂದು ಕ್ರಿಯೇಟಿವ್ ಐಡಿಯಾನ ತೆಗೆದುಕೊಟ್ರು. ತಮ್ಮ ತಮ್ಮ ಕಿಸೆಯಲ್ಲಿದ್ದ ಮೊಬೈಲ್ಗಳನ್ನು ತೆಗೆದು ಅದರೊಳಗಿನ ಟಾರ್ಚ್ ಐಕಾನನ್ನು ಹೊಡೆದು ಟಾರ್ಚನ್ನು ಬಿಟ್ಟು ಅದೇ ಸ್ಪಾಟ್ಲೈಟ್ ಗಟ್ಟಿ ಕೆಲಸ ಮಾಡಿದ್ದೇನಿದಲ್ಲ ಆ ಸ್ಪಾಟ್ಲೈಟ್ಗಳ ಅಂದರೆ ಅದೊಂಥರ ವೆರಿ ವೆರಿ ಕ್ರಿಯೇಟಿವ್. ಅದನ್ನು ನೋಡಿಯೇ ಅನುಭವಿಸ್ಬೇಕು ಸರ್. ಅದನ್ನು ಈ ರೀತಿ ಪ್ಲಾನ್ಡ್ ಯಾರೂ ಮಾಡಿರಲಿಲ್ಲ. ಆದರೆ ಆ ಪ್ರೇಕ್ಷಕರಿಗೆ ನಾಟಕದ ಬಗ್ಗೆ ಎಷ್ಟೊಂದು ಆಸಕ್ತಿ ಉತ್ಸಾಹಗಳು ಹುರುಪುಗಳು ತುಂಬಿದ್ದು ಅಂದರೆ ಅವರು ಬಿಡಲಿಕ್ಕೆ ರೆಡಿ ಇರಲಿಲ್ಲ. ಚಕ್ಕಂತ ಒಂದು ಇದನ್ನು ಸ್ಮಾರ್ಟ್ಫೋನ್ ಹಚ್ಚಿದ್ರು, ಬ್ಯಾಟ್ರಿ ಹಚ್ಚಿದ್ರು, ಆ ಎಲ್ಲ ಸುಮಾರು ಪ್ರೇಕ್ಷಕರ ಎಲ್ಲ ಟಾರ್ಚ್ಗಳು ಆ ವೇದಿಕೆಯ ಮೇಲೆ ಬಿದ್ದಾಗ ಅದು ಕ್ರಿಯೇಟ್ ಮಾಡುವ ಸೃಷ್ಟಿಸುವ ಒಂದು ದೃಶ್ಯಾವಳಿ. ಯಾವ ದೃಶ್ಯ ನೆಳಲು ಬೆಳಕುಗಳ ವಿನ್ಯಾಸಗಳನ್ನು ಮೀರಿ ಇತ್ತು, ಹೀಗಾಗಿ ಜನರ ಹೃದಯವನ್ನು ಮುಟ್ಟಿತು ಅಂದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಅದು ಒಂದನೇ ದಿನದ ನಾಟಕ. ಅದು ಎರಡನೇ ದಿನದ ನಾಟಕ ಇನ್ನೊಂದು ರೀತಿ ಹಾಸ್ಯ ರಸಾಯನವನ್ನು ಉಣಬಡಿಸುವಂತಹ ನಾಟಕ. ಅದಕ್ಕಾಗಿ ಹಾಲು ತುಂಬಿತ್ತು, ಜನರ ಹೃದಯ ತುಂಬಿ ಬಂದಿತ್ತು. ಕೂಡಲೂ ಸ್ಥಳವಿಲ್ಲದಿದ್ದರೂ ಸ್ಥಳ ಮಾಡಿಕೊಂಡರು ರಸಿಕ ಪ್ರೇಕ್ಷಕರು. ಇದಕ್ಕಿಂತ ಏನೇ ಹೆಚ್ಚಿಗೆ ಸಂತೋಷ ಬೇಕು ಸರ್? ದುಡ್ಡು ಬಂದಿಲ್ಲ. ಲೆಟ್ ಮೀ ಟೆಲ್ ವೆರಿ ಕ್ಲಿಯರ್ಲಿ, ಯಾಕಂದರೆ ಭಾಳ ಲಿಮಿಟೆಡ್ ಕೆಪ್ಯಾಸಿಟಿ ಅದು. ಆದರೆ ಹೃದಯ ತುಂಬಿ ಬರೋದು ಇಂಪಾರ್ಟೆಂಟ್. ಅದಕ್ಕಾಗಿ ನನಗೇನು ಅನ್ನಿಸ್ತು ಅಂತಂದರೆ, ನೀವು ಎರಡೂ ಪ್ರಯೋಗಗಳು ಭಾಳ ವಿಶಿಷ್ಟವಾದದ್ದು ಅನುಭವ. ಇವತ್ತಿನ ಪ್ರಯೋಗ ಹೇಗಿದೆಯೋ ಗೊತ್ತಿಲ್ಲ, ಆದರೆ ಇವತ್ತಿನ ಪ್ರಯೋಗ ಭಾಳ ಹೆಸರು ಮಾಡಿದಂಥ ನಮ್ಮ ಮಹಾದೇವ್ ಹಡಪತ್ ನಿರ್ದೇಶನದಲ್ಲಿ ಬರ್ತಾ ಇರುವ ಸಸ್ಪೆನ್ಸ್ ಥ್ರಿಲ್ಲರ್. ಇಲ್ಲೊಂದು ಕುತೂಹಲ ಇದೆ, ಇಲ್ಲೊಂದು ಆಸಕ್ತಿ ಇದೆ. ಏನು ಆಸಕ್ತಿ? ಹೇಗೆ ಕೇಳ್ತದೆ ಅಂದರೆ, ಯಾರು, ಏನು, ಯಾಕೆ? ಯಾರು, ಏನು, ಯಾಕೆ? ಹಾ ಹೋ ಅನ್ನುವ ಈ ಹೋ ಹೀಗ ಅಂತ ಅನಿಸಿದರೆ ಆಶ್ಚರ್ಯವಿಲ್ಲ. ಅದಕ್ಕಾಗಿ ನೀವು ನಾಟಕ ನೋಡಲಿಕ್ಕೆ ಬರಬೇಕು. ನೋಡಲಿಕ್ಕೆ ಬರಬೇಕು ಅಷ್ಟೇ ಅಲ್ಲ, ಟಿಕೆಟು ಕೊಂಡು ಒಳಗೆ ಪ್ರವೇಶವನ್ನು ಮಾಡಬೇಕು. ಮಾಸ್ಕ್ ಹಾಕ್ಕೊಂಡಿರಬೇಕು, ಕೈ ತೊಳ್ಕೊಂಡಿರಬೇಕು, ಹಸ್ತಲಾಘವ ಮಾಡಬಾರದು, ಆಮೇಲೆ ಸ್ಯಾನಿಟೈಸರನ್ನು ಬಳಸಬೇಕು. ಆವಾಗ ಕುತೂಹಲಕ್ಕೊಂದಿಷ್ಟು ಹೊಸ ನಿಮಗೆ ಆಯಾಮಗಳು ಸಿಗ್ತಾವೆ. ಇದು ಬರ್ತ್ಡೇ ಗಿಫ್ಟ್, ಇವತ್ತಿನ ನಾಟಕದ ಹೆಸರು, ಮೂರನೆಯ ನಾಟಕ ರಂಗವರ್ಷದ. ಅಷ್ಟೇ ಅಲ್ಲ, ಈ ಎಂಟೈರ್ ನಾಟಕೋತ್ಸವದ ಬಗ್ಗೆ ನಾವು ಕ್ಲಬ್ ಹೌಸ್ನಲ್ಲಿ ರವಿವಾರ 5ನೇ ತಾರೀಕು ಸಂಜೆ 6 ಗಂಟೆಗೆ ಒಂದು ಹರಟೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಕ್ಲಬ್ ಹೌಸ್ನಲ್ಲಿ. ಕ್ಲಬ್ ಹೌಸ್ನಲ್ಲಿ ಯಾಕೆ ಅಂದರೆ, ಧಾರವಾಡದಲ್ಲಿ ಮಾಡಿದ್ದು ಬೆಂಗಳೂರು ಮಂದಿಗೆ ಹೆಂಗೆ ಗೊತ್ತಾಗಬೇಕು ರೀ, ಮಂಗಳೂರು ಮಂದಿಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಪೇಪರ್ನವರು ಎಲ್ಲ ಕವರ್ ಮಾಡ್ತಾರ, ಪಾಪ ಅವರಿಗೆ ಕರೋನಾ ಮತ್ತು ತಾಲಿಬಾನು ಮತ್ತು ಚುನಾವಣೆ ಮತ್ತು ಮಂತ್ರಿ ಮಹೋದಯರ ಭೇಟಿಗಳು ಇವ ಅವುಗಳಿಗೆ ಹೆಚ್ಚು ಬೇಕಾಗ್ತದೆ. ಈ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಜಾಗ ಸಿಗಬೇಕಲ್ರಿ, ಅದಕ್ಕಾಗಿ. ಯಾಕಂದ್ರೆ ಆ ಜಾಗ ಸಿಗ್ತದೆ ಯಾವಾಗ ಮಂತ್ರಿಗಳೇ ಬಂದು ನಮ್ಮ ಕ್ಲಬ್ ಹೌಸ್ನಲ್ಲಿ ಭಾಗವಹಿಸ್ತಿದ್ದರೆ, ಮಂತ್ರಿಗಳೇ ಬಂದು ನಮ್ಮ ನಾಟಕಗಳಲ್ಲಿ ಭಾಗವಹಿಸ್ತಿದ್ದರೆ, ಈ ರೇ ಸಾಮ್ರಾಜ್ಯದಲ್ಲಿ ನಾವು ಸತ್ಯವನ್ನು ಗೆದ್ದ ಸತ್ಯಜೀತ ರೇ ಆದರೆ ಅಡ್ಡಿ ಇಲ್ಲ. ಆದರೆ ಸತ್ಯಜೀತ ರೇ ಆಗೋದಕ್ಕೂ ಹಾರ್ಡ್ ವರ್ಕ್ ಬೇಕು, ಹಾಗೆ ಆಗೋದಿಲ್ಲ. ಅದಕ್ಕಾಗಿ ಸ್ನೇಹಿತರೆ, ಇವತ್ತು ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಸಂಸ್ಕೃತಿ ಸಮುಚ್ಚಯಕ್ಕೆ. ಇವತ್ತಿರುವ ನಾಟಕ ಬರ್ತ್ಡೇ ಗಿಫ್ಟ್. ನಂತರ ನಮ್ಮ ಎಂದಿನಂತೆ 5:30 ಭರತಮುನಿಯ ನಾಟ್ಯಶಾಸ್ತ್ರದ ವಾಚನ ಇರ್ತದೆ, ಅದನ್ನು ಕೇಳಿ ಆನಂದಿಸಿ. ಮತ್ತು ಈ ಎಂಟೈರ್ ಭರತನ ನಾಟ್ಯಶಾಸ್ತ್ರ ಅದರ ಇಂಟರ್ಪ್ರಿಟೇಷನ್ಗಳೊಂದಿಗೆ ಯೂಟ್ಯೂಬ್ನಲ್ಲಿ ಮತ್ತೆ ಬರ್ತದೆ. ಈಗಲೇ ಬರೋದಿಲ್ಲ, ಬರ್ತದೆ. ಅದು ಎಲ್ಲ ನಾಟಕಾಭ್ಯಾಸಿಗಳಿಗೆ ಗೊತ್ತಾಗಬೇಕು ಅಂತ. ಅಷ್ಟೇ ಅಲ್ಲ, ನಮ್ಮ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ
ಮಕ್ಕಳಿಗೆ ನಮ್ಮ ಸಂಸಾರದ ಸದಸ್ಯರಿಗೆ ಗೊತ್ತಾಗಬೇಕು. ಇಂಥದ್ದೊಂದು ಗ್ರಂಥ ಭಾರತದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆಯೇ ಬರೆಯಲ್ಪಟ್ಟಿತ್ತು. ಅದು ನಾವು ಮರೆತಿದ್ದೇವೆ ಅನ್ನೋದನ್ನು ಕುರಿತು ಮತ್ತೊಮ್ಮೆ ವಿಚಾರ ಮಾಡುವಂಥ ಸನ್ನಿವೇಶ. ಸ್ನೇಹಿತರೆ, ಇಷ್ಟು ಹೇಳಿ ಇವತ್ತಿನ ಥಿಯೇಟರ್ ನ್ಯೂಸ್ ಆ್ಯಂಡ್ ವ್ಯೂಸ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾವು ನೀವು ಭೇಟಿಯಾಗೋದು ನಾಳೆ ಮುಂಜಾನೆ. ನಮಸ್ಕಾರ.